ಗಂಗಾವತಿ ತಾಲೂಕಿನ ಅನುಗಿಂದಿ ಭಾಗದಲ್ಲಿರುವ ಪ್ರವಾಸೋದ್ಯಮ ಅಭಿವೃದ್ಧಿಗೊಳಿಸಲು ಅಕ್ರಮವಾಗಿ ನಿರ್ಮಾಣವಾಗಿರುವ ರೆಸಾರ್ಟ್ಗಳನ್ನು ಸಕ್ರಮಗೊಳಿಸಲು ಜಿಲ್ಲಾಡಳಿತ ಮುಂದಾಗಿದ್ದು, ಜಿಲ್ಲಾಡಳಿತದ ಈ ಕ್ರಮಕ್ಕೆ ಹೋಟೆಲ್ ಮಾಲೀಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೋಟೆಲ್ ಮಾಲೀಕರು ನಮ್ಮ ಚಾನೆಲ್ ಒಂದಿಗೆ ಮಾತನಾಡಿ, ನಾವು ಸಣ್ಣ ಪುಟ್ಟ ಹೋಟೆಲ್ಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಇಲ್ಲಿ ಯಾವುದೇ ತರಹದ ಅಕ್ರಮ ಚಟುವಟಿಕೆಗಳು, ಗಾಂಜಾ ಮದ್ಯ ಸೇರಿದಂತೆ ಇನ್ನಿತರ ಚಟುವಟಿಕೆಗಳು ಮಾಡುತ್ತಿಲ್ಲ. ನಮ್ಮಲ್ಲಿ ಅನೇಕ ಹೋಟೆಲ್ಗಳು ಗುಡಿಸಲುಗಳಾಗಿದ್ದು ಯಾವುದೇ ರೀತಿಯ ಐಷಾರಾಮ ರೆಸಾರ್ಟ್ಗಳು ಇಲ್ಲ. ನಾವು ಹೋಟೆಲ್ ಮಾಡುವುದರಿಂದ 4 ಕುಟುಂಬಗಳು ಉದ್ಯೋಗ ಸಿಗುವಂತಾಗಿದ್ದು ಅವರ ಜೀವನ ನಡೆಸುತ್ತಿದ್ದಾರೆ. ಆಮೇಲೆ ಬಂದಂತಹ ಪ್ರವಾಸಿಗರಿಗೆ ನಮ್ಮಲ್ಲಿರುವ ಸ್ಮಾರಕಗಳ ಬಗ್ಗೆ, ಇತಿಹಾಸದ ಬಗ್ಗೆ ಅವರಿಗೆ ಮಾಹಿತಿ ನೀಡುತ್ತಿದ್ದು, ನಾವು ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆಸುತ್ತಿಲ್ಲ. ಜಿಲ್ಲಾಡಳಿತ ಅಕ್ರಮ ರೆಸಾರ್ಟ್ಗಳನ್ನು ಸಕ್ರಮವಾಗಿಸಲು ಮುಂದಾಗಿದ್ದು, ಕಾನೂನು ಚೌಕಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಂಡರೂ ನಾವು ಬದ್ಧರಾಗಿರುತ್ತೇವೆ ಎಂದು ಮಾಲೀಕರು ತಮ್ಮ ಅಳಿಲನ್ನು ತೋಡಿಕೊಂಡರು. ಈಗ ಮುಂಚೆಯಿಂದ ನಮ್ಮ ಭಾಗಕ್ಕೆ, ನಮ್ಮ ಹಂಪಿ ನೋಡೋಕ್ಕೆ ವಿದೇಶಿಗರೇ ಜಾಸ್ತಿ ಬರ್ತಾಯಿದ್ದು ಮುಂಚೆ. ಈಗ ನಮ್ಮ ಇಂಡಿಯನ್ ಟೂರಿಸ್ಟ್ ಕೂಡ ಸ್ಟಾರ್ಟ್ ಆಗಿದೆ ಸರ್, ಒಂದು 7-8 ವರ್ಷದಿಂದ ಇಂಡಿಯನ್ ಟೂರಿಸ್ಟ್ ಸ್ಟಾರ್ಟ್ ಆಗಿದ್ದಾರೆ. ಅವರು ಪ್ರಕೃತಿ ಸವಿಬೇಕು ಅನ್ನೋ ಒಂದು ಆಸೆ. ಈ ಸಾಫ್ಟ್ವೇರಲ್ಲೆಲ್ಲ ಕೆಲಸ ಮಾಡೋರಿಗೆ ಆ ಸ್ಟ್ರೆಸ್ಸು, ಆ ವಾರಕ್ಕೊಂದ್ಸರಿ ಆಚೆಗೆ ಬಂದರೆ ಎಲ್ಲಾದರೂ ಒಂದು ಯಾವುದೋ ಹಾಲಿಡೇ ಡೆಸ್ಟಿನೇಷನ್ ಅಂತ ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋದರೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರೂ ಜಾಸ್ತಿ ಬರ್ತಾಯಿದ್ದಾರೆ ನಿಜ. ಆದರೆ ಇಲ್ಲಿ ಸ್ಟಾರ್ಟ್ ಆಗಿದ್ದು ಹೋಟೆಲ್ ವ್ಯವಹಾರ ಅಂತಂತಂದರೆ ಸರ್, ಮುಂಚೆ ಇಲ್ಲಿ ಏನೂ ಇಲ್ಲದಾಗ ಯಾರೋ ದಾರಿ ತಪ್ಪಿ ಬಂದಾಗ ಅವರಿಗೆ ನಮ್ಮ ಹಿರಿಯರು ನಮ್ಮ ಮನೆಗಳಲ್ಲೇ ಉಳಿಸ್ಕೊಂಡು ಅವರಿಗೆ ಅವ್ರು ಮಾಡಿರೋ ಅಡುಗೆನ ಕೊಟ್ಟು ಅವರಿಗೆ ಅತಿಥಿ ಸತ್ಕಾರ ಮಾಡ್ತಾ ಇದ್ದು ನಿಜ. ಈಗ ಅವ್ರು ಬರ್ತಾ ಮತ್ತು ಅವ್ರು ಇನ್ನೊಬ್ರು 4 ಜನ ಕೇಳಿ ಅವರು ಬರ್ತಾ ಇದ್ದಾಗ ಜಾಸ್ತಿ ಏನಾಯಿತು, ಅವಾಗ ಒಂದು ಸಣ್ಣಗೆ ಒಂದು ಅವ್ರಿಗಂತಲೇ ಒಂದು ಗುರುತು ಕಟ್ಕೊಂಡು ಅಡುಗೆ ಮಾಡೋಗ್ತಾಯಿದ್ರೆ ಅವಾಗೇನು ಮೆನು ಅಂತದ್ದು ಏನಿದ್ದಿಲ್ಲ ಸರ್. ಅವ್ರು ಬಂದು ಅವ್ರು ತಿಂದಿದ್ದು ಇದಕ್ಕೆ ಅವ್ರ ಖುಷಿ ಏನಿತ್ತು ಅದು ಕೊಡ್ತಾಯಿದ್ರು. ಅವಾಗ ಕಮರ್ಷಿಯಲ್ ಇದ್ದಿಲ್ಲ ಸರ್, ಇದು ಹಳೆ ಕತೆ. ಬರ್ತಾ ಬರ್ತಾ ಟೂರಿಸಮ್ ಜಾಸ್ತಿ, ಟೂರಿಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆದಾಗ ಒಬ್ಬೊಬ್ಬರು ಒಂದೊಂದು ಥರ ರೆಸ್ಟೋರೆಂಟ್ಗಳು ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಚಿಕ್ಕದಾಗಿ ಗುಡಿಸ್ಲುಗಳು ಹಾಕ್ಕೊಂಡು ಇವತ್ತು ಕೂಡ ಅವ್ರು ಗುಡಿಸ್ಲುಗಳೇ ಇರೋ ಸರ್ ಎಲ್ಲ ಕಡೆ. ಸುಮ್ಮನೆ ಐಷಾರಾಮಿ ರೆಸಾರ್ಟ್ ಅಂತ ಬರೀತಾರೆ ಬಿಟ್ಟರೆ ಮೀಡಿಯಾದವರು, ಬಟ್ ಇಲ್ಲಿ ಐಷಾರಾಮಿ ಅಂತ ಯಾವುದಿಲ್ಲ ಸರ್, ಎಲ್ಲ ಗುಡಿಸ್ಲುಗಳೇ ಇರೋದು. ಆಮೇಲೆ ನೀವು ಮೀಡಿಯಾದವರು ಕೂಡ ಸ್ವಲ್ಪ ಸ್ಪಂದಿಸ್ಬೇಕು ಸರ್ ನಮ್ಮನ್ನು. ಈಗ ನಾವು ಹೋಟ್ಲ್ ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಅಷ್ಟೇ ಅಲ್ಲ ಸರ್ ಉಳಿತಾರ ಇದ್ದೀವಿ, ನಮ್ಮ ಹತ್ರ ಕೆಲಸ ಮಾಡೋ ಹುಡುಗರು ಒಂದು ಈಗ 4 ಜನ ಅಟ್ಲೀಸ್ಟ್ ಒಂದು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ 4 ಕುಟುಂಬ ನಡೀತಾವೆ ಸರ್ ಇದರಿಂದ. ಆಮೇಲೆ ಇಲ್ಲಿಂದ ಈ ಕೋವಿಡ್ ಇರೋದ್ರಿಂದ ಭಾಳಷ್ಟು ಮಂದಿ ಬೆಂಗಳೂರಿಂದ ಹೈದರಾಬಾದಿಂದ ಕೆಲಸ ಮಾಡೋಕ್ಕೆ ಹೋದವರು ವಾಪಸ್ ಬಂದಿದ್ದಾರೆ. ವಾಪಸ್ ಬಂದವ್ರಿಗೆ ಕೂಡ ಒಂಥರ ಉಗುಲ್ ಸ್ಟಾರ್ಟ್ ಆಗಿದೆ ಸರ್, ಈ ನೋಟಿಸ್ಗಳು ಅವು ಇವು ಅಂತ. ಈಗ ಮುಂಚೆಯಿಂದ ಬಂದಿರೋದನ್ನ ಇವರೇನು ಅದನ್ನು ಲೀಗಲೈಸ್ ಸ್ವಲ್ಪ ಮಾಡಿಕೊಟ್ಬಿಟ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕೋರಿಕೆ ಸರ್. ಇಲ್ಲಿ ಬಂದಿರ್ತಕ್ಕ ಅತಿಥಿಗಳು ಸರ್, ಈಗ ಸಿಟಿಯಿಂದ ಬರೋರು ಅದೇ RCC ಬಿಲ್ಡಿಂಗಲ್ಲಿ ಇರಬೇಕು ಅನ್ನೋ ಇಷ್ಟಪಡೋಲ್ಲ ಸರ್. ನಮ್ಮ ಹಳ್ಳಿ ವಾತಾವರಣದಲ್ಲಿ ಇರಬೇಕು, ಹಳ್ಳಿ ಸ್ಟೈಲ್ ಇರಬೇಕು ಅನ್ನೋ ಒಂದು ಉದ್ದೇಶನೇ ಜಾಸ್ತಿ ಜನಗಳಿಗೆ ಇರೋದು ಸರ್. ಹಂಗಾಗಿ ನಾವು ಹಳ್ಳಿನ ಪರಿಚಯ ಮಾಡಿಸ್ತಾ ಇದ್ದೀವಿ, ಆಮೇಲೆ ಹೊಲ ಗದ್ದೆಗಳು ತೋರಿಸ್ತಾ ಇದ್ದೀವಿ. ನಮ್ಮ ಭಾರತೀಯರಿಗೆ ಭತ್ತ ಏನಂತ ಗೊತ್ತಿಲ್ಲ ಸರ್, ಸಿಟಿಯಲ್ಲಿ ಬೆಳೆದವ್ರಿಗೆ. ಅವ್ರಿಗೆಲ್ಲ ಈ ಭತ್ತ ತೋರಿಸ್ತೀವಿ, ಬಾಳೆಕಾಯಿ ತೋರಿಸ್ತೀವಿ, ಇಲ್ಲೆಲ್ಲ ರೈತಕ್ಕೆ ಏನಿದಾವೆಲ್ಲ ನಾವು ಅವ್ರಿಗೆ ತೋರಿಸ್ತಾ ಇದ್ದೀವಿ. ನಾವು ಒಂಥರ ಗೈಡ್ ಇದ್ದಂಗೆ ಅವ್ರಿಗೆ. ಬರೀ ಟೆಂಪಲ್ಸ್ ಅಷ್ಟೇ ಅಲ್ಲ ಸರ್, ಇಲ್ಲಿ 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 ನಡೆಯೋ ರೈತಕ್ಕೆ ಏನು, ಇಲ್ಲಿ ಏನು ಬೆಳೀತಾರೆ, ಯಾವ ಮಣ್ಣಿಗೆ ಏನು ಬೆಳಿಬಹುದು, ಇವೆಲ್ಲ ನಾವು ಅವ್ರಿಗೆ ಎಜುಕೇಟ್ ಮಾಡ್ತಾ ಇದ್ದೀವಿ ಸರ್. ಬಂದೀಗ ಸಿಟಿಯಲ್ಲಿ ಇರೋರಿಗೆ ಸಿಟಿಯಲ್ಲಿ ಎಲ್ಲ ಅನುಕೂಲ ಇದೆ ಸರ್ ಅವ್ರಿಗೆ. RCC ಬಿಲ್ಡಿಂಗ್ ಇದೆ, ಶಾಪಿಂಗ್ ಮಾಲ್ಗಳಿದ್ದಾವೆ, ಅವೆಲ್ಲ ಬಿಟ್ಟು ಅವ್ರು ಇಲ್ಲಿ ಬರ್ತಾರಂದರೆ ಈ ಪ್ರಕೃತಿನ ಸವಿಯಕ್ಕಂತ ಬರ್ತಾರೆ ಸರ್. ಆದ್ರಿಂದ ಅಷ್ಟೇ. ಮತ್ತೆ ಕೊನೆಗೆ ಏನು ಹೇಳಬೇಕು, ಒಂದೇ ಮಾತು ಹೇಳಬೇಕು ಅಂತಂದರೆ, ನಮ್ಗಳೆಲ್ಲ ಸ್ವಲ್ಪ ಲೀಗಲೈಸ್ ಮಾಡಿ, ಈ ಅನೈತಿಕ ಅನಧಿಕೃತ ಅವೆಲ್ಲ ಬೇಕಾಗಿಲ್ಲದಂಗೆ ಸ್ವಲ್ಪ ನಮಗೂ ಒಂದು ರೆಸ್ಪೆಕ್ಟ್ ಅನ್ನೋದು ಒಂದು ಉಳಿತೆ ಸರ್. ಹಂಗಾಗಿ ನಮಗೇನಾದ್ರು ಲೀಗಲಾಗಿ ಮಾಡಿಕೊಂಡ್ಬಿಟ್ರೆ ಒಳ್ಳೆಯದಾಗುತ್ತೆ ಅಂತ ಒಂದು ಉದ್ದೇಶ. ಒಂದು ಸಣ್ಣ ಹೋಟ್ಲ್ ಇದೆ ಸರ್, ಟೀ ಅಂಗಡಿ, ಆಮೇಲೆ ಬರ ಪ್ರಾಸ ಮಧ್ಯಾಹ್ನ ಲಂಚ್ ಕೊಟ್ಟಿರ್ತೀವಿ. ಸೊ ಇಲ್ಲಿ ಸಮಸ್ಯೆ ಏನಂದರೆ, ಯಾರಿಗೂ ಪರ್ಮಿಷನ್ ಕೊಡ್ತಾ ಇಲ್ಲ. ಫಸ್ಟ್ ಪರ್ಮಿಷನ್ ತಗೋಳೋಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ನಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದ್ದಾವೆ ಆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೇ ಇದ್ದಾಯಿತು. 2013 ಆಗಲಿ, 17 ಆಗಲಿ, 19 ಆಗಲಿ, ಪ್ರತಿ ವರ್ಷ ನಾವು ಪ್ರತಿ 2 ವರ್ಷಕ್ಕೆ ಒಂದು ಸಲ ಡೆಮೊಲೇಷನ್ ಆದಾಗೆಲ್ಲ ಅವ್ರಿಗೆ ಅಪ್ಲಿಕೇಶನ್ ಹಾಕಿ ಮತ್ತೆ ನಾವು ಸಣ್ಣ ಗುಡಿಸ್ಲಿಕ್ಕೆ ಕಟ್ಕೊಂಡು ಜೀವನ ಮಾಡ್ತೀವಿ. ಇಲ್ಲಿ ನಾವು ಒಂದೇ ಅಲ್ಲ ಸರ್ ಜೀವನ ಮಾಡೋದು, ನಮ್ಮಿಂದ ನೋಡಿರಿ ನನ್ನ ಹೋಟ್ಲಲ್ಲಿ ಒಂದಿಬ್ಬರು ಕೆಲಸ ಮಾಡ್ತಾರೆ. ಸೊ ಅವ್ರ ಫ್ಯಾಮಿಲಿ ಬದುಕುತ್ತೆ, ಕಾಯಿಪಲ್ಲೆದಾರು ಬದುಕ್ತಾರೆ, ಹಾಲಿನಾರು ಬದುಕ್ತಾರೆ, ಆಮೇಲೆ ಲೋಕಲಿಸ್ಟ್ ಬರ್ತಾರೆ, ಸಣ್ಣ ಸಣ್ಣ ಹೋಟ್ಲ ಟೀ ಅಂಗಡಿ ಅವು ಇಟ್ಟಿದೆ ಎಲ್ಲರೂ. ನಮ್ಮಿಂದ ಟೂರಿಸ್ಟ್ ಬಂದರೆ ಅವ್ರೂ ಅಲ್ಲಿ ಹೊರಗಡೆ ಹೋದಾಗ ಎಳ್ನೀರಾರು ಬರ್ತಾರೆ, ಟೀ ಅಂಗಡಿಯವ್ರು ಬರ್ತಾರೆ, ಅದು ಟಿಫಿನ್ ಮಾಡಿದ್ರೆ ಎಲ್ಲರೂ ಬರ್ತಾರೆ. ಸೊ ಇದಕ್ಕೆ ಅವಕಾಶ ನಮಗೆ ಒಂದು ಇರೋ ಅದರಲ್ಲೇ ನಮ್ಮ ಡಾಕ್ಯುಮೆಂಟ್ ಏನಿದೆ ಅದೇ ಡಾಕ್ಯುಮೆಂಟ್ ಪ್ರಕಾರನೇ ಸ್ವಲ್ಪ ನಮಗೆ ಪರ್ಮಿಷನ್ಸ್ ಕೊಡ್ಬೇಕಂತೇಳಿ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನನ್ನ
ವಿನಂತಿ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಮಗೆ ಫಸ್ಟ್ಲಿದ್ದ ಪರ್ಮಿಷನ್ ತಗೊಳ್ರಿ ಅಂತಿದ್ದಾರೆ ಹೊರತು ಯಾವ ಥರ ತಗೋಬೇಕು ಯಾವ ದಾಖಲಾತಿ ಬೇಕು ಅಂತ ಹೇಳ್ತಾ ಇಲ್ಲ. ಆಮೇಲೆ ದಾಖಲಾತಿ ಕೊಟ್ಟರು ಅವರು ನಮ್ಮ ಹತ್ರ ಏನು ದಾಖಲಾತಿ ಇಲ್ಲ ಅವು ಕೇಳ್ತಾರೆ. ಸರ್ ನೋಡಿ, ನಾವು ಇರೋ ಜಾಗಕ್ಕೆ ನಮ್ಮ ಹತ್ರ ಏನಿರ್ತವೆ ಅವು ಮಾತ್ರ ಕೊಟ್ಟು ನಾವು ಪರ್ಮಿಷನ್ ತಗೊಳಕ್ಕೆ ಸಹಕಾರ ಆಗ್ಬೋದು. ಇಲ್ಲದ್ದು ನಾವು ಇಲ್ಲಿ ತಂದು ಕೊಡೋಕೆ ಸರ್. ನೋಡಿ ಸರ್, ನಮ್ಮ ಸಣ್ಣಪುರದಲ್ಲಿ ಫಾರ್ ಎಕ್ಸಾಂಪಲ್ ಗೌಂಟಾಣ ಇಲ್ಲ, 11B ಅಷ್ಟೇ ಕೊಡೋದು, 9-11 ಕೊಡೋದು. ಅವ್ರೇನಂತಾರೆ, ಫಸ್ಟ್ 9-11 ಇದ್ರೇ ಕೊಡ್ತೀವಂತ. ಗೌರ್ಮೆಂಟ್ ಕೊಡಲಾರ್ದ 9-11 ನಾವು ಉಡಿಸ್ಕೊಂಡು ಎಲ್ಲಿ ತರ ನಮ್ಮ ಮನೇಲಿ ಉಡಿಸ್ಕೊಂಡು ತರೋಕ್ಕಾಗಲ್ಲ ಸರ್. ಸೊ ಅದೊಂದು ಅಟ್ಲೀಸ್ಟ್ ಇರೋದು 11B ಅದ್ರಲ್ಲೇನಾಗಲಿ ಖಾತಾವತ್ತರ ಮೇಲೆ ಆಗಲಿ ನಮಗೆ ಒಂದು ಪರ್ಮಿಷನ್ ಕೊಡಬೇಕಲ್ಲ ಸರ್. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ನೀವು ಇಲ್ಲಿಗಲ್ಲ, ನಿಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲಿಗೆ. ಸೊ ಲೀಗಲ್ ಮಾಡಿಕೊಡಿ ಸರ್. ನಾವು ಟ್ಯಾಕ್ಸ್ ಕಟ್ತೀವಿ, ನಾವು 4 ಮಂದಿಗೆ ಜೀವನ ಕೊಡ್ತೀವಿ, ನಾವು ಬದುಕ್ತೀವಿ, ನಮ್ಮ ಫ್ಯಾಮಿಲಿ ನಾವು ಬದುಕ್ತೀವಿ. ನೋಡಿ ಸರ್, ಇವಾಗ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಇಡೀ ನಮ್ಮ ದೇಶದಲ್ಲೇ ಐತೆ ಸರ್. ಇವಾಗ ಒಬ್ಬರು ಕೂಲಿ ದುಡಿದು ನಮ್ಮ ಮಕ್ಕಳನ್ನ ಮರಿನ ಸಾಕ್ಯಂದು ಅವು ಇವಾಗ ಇರೋ ಎಜುಕೇಷನ್ ಮಾಡಿಸ್ಬೇಕಂದ್ರೆ ಯಾರು ಕಲಿತ ಕೈಲಾಗಲ್ಲ ಸರ್. ಕೂಲಿ 100 ರೂಪಾಯಿ ಕೂಲಿ ಹೋಗಿ ನಾವು ಏನು ಮಾಡೋಕ್ಕಾಗ್ತದೆ ಸರ್? ಇದೇ ಬರೋ ಟೂರಿಸ್ಟ್ ಮೇಲೆ ಡಿಪೆಂಡ್ ಆಗಿ ಟೀ ಅಂಗಡಿ ಅವು ಇಟ್ಕೊಂಡು ನಮ್ಮ ಮಕ್ಕಳು ಮರಿನ ಸಾಕ್ಯಂದು ಸರ್ ನಾವು ಇದ್ರ ಮೇಲೆ ಬರೋಕ್ಕಾಗ್ತದೆ ಸರ್. ದಯಮಾಡಿ ನಮ್ಮ ಜಿಲ್ಲಾ ರಿಕ್ವೆಸ್ಟ್ ಏನಂದರೆ, ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆಯೋ ಅದರಿಂದ ಎಷ್ಟು ಸಾಧ್ಯವಾಗುತ್ತೋ ಅಟ್ಲೀಸ್ಟ್ ಒಂದು ಇಲ್ಲ ಎರಡು ಗುಡಿಸಲ, ನಮಗೇನು 10 ರೂಮ್ 20 ರೂಮ್ ಬೇಕಾಗಿಲ್ಲ ಸರ್. ಒಂದು ಇಲ್ಲ ಎರಡು ಗುಡಿಸಲ ಆದರೂ ನಮಗೆ ಪರ್ಮಿಷನ್ ಕೊಟ್ಟು ಅದನ್ನು ಡೆಮೊಲಿಷನ್ ಆಗಲಾರ್ದಂಗೆ ನಮಗೆ ಇರಾಕೆ ಅಟ್ಲೀಸ್ಟ್ ನಮ್ಮ ಮನೆ ಸ್ವಂತ ಮನೆ ಅನ್ನೋದೊಂದು ನಮಗೊಂದು ಇದ್ರೂ ನಮಗೆ ಅಷ್ಟೇ ಸಂತೋಷ ಸರ್. ಪ್ರತಿ ವರ್ಷ ಬರ್ತಾರೆ ಕೆಡುತ್ತಾರೆ. ಸೊ ಈ ಥರ ಆಗಲಾರ್ದಂಗೆ ಅಟ್ಲೀಸ್ಟ್ ಒಂದು ಗುಡಿಸಲಾಗಲಿದ್ದು ಒಂದೆರಡು ರೂಮ್ ಬರೋರಿಗೆ ಪ್ರವಾಸರಿಗೆ ಟಾಯ್ಲೆಟ್ ಶವರ್ ಆ ಥರ ಇದ್ದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ. ನಾನು 2 ಮಾತು ಬೆಂಗಳೂರು ಹೋಗಿದ್ವಿ, ಅಲ್ಲಿ ವೇಟಿಂಗ್ ಕೆಲಸ ಅದು ಮಾಡ್ತಾ ಇದ್ದ, ನಮಗೆ 10,000 ಸಂಬಳ ಬರ್ತಾ ಇತ್ತು. ಅವಾಗ ನಮ್ಮ ಜೀವನ ಮಾಡ್ತಾ ಇದ್ದೀವಿ ಸರ್. ಮನೆಗೆ ಕೋವಿಡ್ ಬಂದು ಮತ್ತೆ ನಮ್ಮನ್ನು ವಾಪಸ್ ಮಾಡಿದ್ರು. ವಾಪಸ್ ಬಂದಾಗ ಇದೇ ಹಳ್ಳಿನೇ ನಮ್ದು ಜೀವನ ಮಾಡಿದ್ದಂದ್ರೆ ಇಲ್ಲಿ ಇವರು ಗುಡಿಸಲು ಇವರು ಹಾಕಿರಲ್ಲ ಸರ್. ಇವರು ಈ ಗುಡಿಸಲಾಗೆ ಮತ್ತೆ ನಾವು ಹೋಗಿ ಕೇಳ್ಕೊಂಡಿವಿ ಅಣ್ಣ, ಹಿಂಗೆ ನಮ್ಮದು ಕೋವಿಡಿಂದ ನಮ್ಮನ್ನ ಬೆಂಗಳೂರಿಂದ ಹೊರಗೆ ಕಳಿಸ್ಬಿಟ್ಟಾರಣ, ಈಗ ನಮ್ಮ ಜೀವನ ಏನಿಲ್ಲ ಅಣ್ಣ, ನಮ್ಮ ಮನೇದು ಏನೇನಿಲ್ಲ ನಡೆಯಲ್ದಣ. ಯಾವುದೋ ಒಂದು ಅಣ್ಣ ಅಟ್ಲೀಸ್ಟ್ ವೇಟ್ರಿನ ಕೆಲಸನಾಗಲಿ, ಯಾವುದೋ ಕಸ ಬಳಿ ಅಣ್ಣ ಕೊಡ್ರಣ ಕೆಲಸ ಅಂದರೆ ಮತ್ತೆ ಪೂರ್ಣಮ್ಮ ನಮ್ಮ ಮನೆಗೆ ಜೀವನ ಮಾಡಿದ್ದಂದ್ರೆ ಇವರೇ ರಶಾಟ ಅವರೇ ಸಣ್ಣ ಗುಡಿಸಲಾಕೆಂದ್ರೆ ಇವರು ಆದರೂ ನಮ್ಗೆ ಒಂದು ಜೀವನ ಮಾಡಿ ಸಣ್ಣ ಗುಡಿಸಲಾಕಿ ನಮಗೆ ಮತ್ತೆ ಜೀವನ ಕೊಟ್ಟರು. ಇವತ್ತು ನನ್ನ ಮನೆ ನಡೆಯೋಕ್ಕಂತಂದ್ರೆ ಇವರಿಂದ ಕಾರಣ. ಇವರೊಂದು ತುತ್ತು ನನಗೆ ಅನ್ನ ನೀಡೋಕ್ಕೋತಾರ, ಅವ್ರು ಕೊಟ್ಟಿದ್ದ ಸಂಬಳ ಮೇಲೆ ನಮ್ಮ ಮನೆ ಜೀವನ. ಹಂಗಾಗಿ ನಮ್ಮ ನಾನೊಬ್ಬನೇ ಅಲ್ಲ, ಇಡೀ ಸಣಾಪುರದಾಗ ನಮ್ಮಂಥ ಜನರು ನಾವು ಓದ್ಕಂದು, ಆದರೂ ಕಡಿಮೆ ಓದ್ಕೊಂಡು ಆ ಟೈಮ್ನಾಗ ನಮ್ಮ ಓದಾಕ ರೊಕ್ಕ ಇದ್ದಿಲ್ಲ ನಮ್ಮ ಮನೆಯಾಗ, ಇವತ್ತು ಜೀವನ ಮಾಡೋಕ್ಕಂದ್ರೆ ಇವರಿಂದ. ಇವ್ರು ಮಾಡಿದ ಅಣ್ಣನೇ ನಮಗೆ ಸ್ವಲ್ಪ ಕೊಡಾಕೊಂತಾರೆ, ನಾವು ತಿಂತಾ ಇದೀವಿ. ಇವೆಲ್ಲ ಗೌರ್ಮೆಂಟ್ ಆಗಿ ನಾವು ಮನವಿ ಮಾಡಿ ಕೇಳ್ಕೊಂಡಾಗ ನಮಗೆ ಇವ್ರನ್ನ ಉಳಿಸಿ, ಇವರಿಂದ ನಾವು ಉಳಿತೀವಿ, ನಮ್ಮ ಊರು ಉಳಿತೈತೆ, ನಮ್ಮ ದೇಶ ಬೇಸಿರ್ತದೆ, ಟೂರಿಸಮ್ ಬರ್ತಾರೆ, ಅವ್ರಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ, ಅವ್ರಿಗೇನು ಇದು ಮಾಡಿಲ್ಲ. ಇದೊಂದೇ ಸರ್ ನಾವು ನಿಮ್ಮನ್ನು ಕೇಳ್ಕೊಳ್ಳೋದಂದ್ರೆ ನಮಗೆ ಇದೊಂದು ಉಳಿಸಿ ಮಾಡಿಕೊಡ್ತೀವಿ. ಎಲ್ಲ ಈ ಕೋವಿಡ್-19 ಎಲ್ಲರೂ ತೊಂದರೆ ಅನುಭವಿಸ್ತಿರುವಾಗ ಇಲ್ಲಿ ಹಳ್ಳಿ ಜನ ಎಲ್ಲರೂ ಕಲಿತು ಚಿಕ್ಕ ಪುಟ್ಟ ಹೋಟೆಲ್ಗಳನ್ನು ನಡೆಸುತ್ತಿದ್ದಾರೆ. ಇದನ್ನು ಸಕ್ರಮವಾಗಿ ಮಾಡಿಕೊಡಲು ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಸರ್, ಮೊನ್ನೆ ನಮ್ಮ ಜಿಲ್ಲಾಧಿಕಾರಿ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅಕ್ರಮ ರೆಸಾರ್ಟ್ಗಳು ಸಕ್ರಮ ಮಾಡ್ತೀವಿ ಅಂತ ಸಭೆಯನ್ನು ಮಾಡಿದರು. ಒಂದು ನಮಗೆ ಒಂದು ಆಶ್ವಾಸನೆ ಕೊಟ್ಟರು ನಮ್ಮ ಸಂಘಕ್ಕೆ, ನಮ್ಗೆ ಭಾಳ ಖುಷಿ ಆಯಿತು. ಅದಕ್ಕೆ ಸರ್ ಇನ್ನೊಂದು ಏನಂದರೆ, ಈಗ ಅವ್ರು ಏನು ಕಂಡೀಷನ್ ಮಾಡ್ತಾರೆ, ಅವರು ಜಿಲ್ಲಾಧಿಕಾರಿ ಏನು ಕಾನೂನು ಚೌಕಟ್ಟಿನಾಗ ಇದು ಮಾಡ್ಬೇಕಂತಂದ್ರೆ ಅದ್ರ ನಾವು ಒಪ್ಪಿಗೆ ಇದೆ ಸರ್, ಅದ್ರ ಬದ್ಧವಾಗಿ ನಾವು ಇರ್ತೀವಿ ಸರ್. ಯಾರನ್ನ ಇಲ್ಲಿಗೆಲ್ಲಿ ಚಟುವಟಿಕೆ ಮಾಡಿದರೆ ಅವ್ರ ಮೇಲೆ ಸೂಕ್ತ ಆ್ಯಕ್ಷನ್ ತಗೊಳಕ್ಕೆ ನಾವು ಕೂಡ ಅದಕ್ಕೆ ಹೆಲ್ಪ್ ಮಾಡ್ತೀವಿ ಸರ್. ಅದಕ್ಕೆ ನಮ್ಗೆ ಭಾಳ ಇದಾಯಿತು. ಏನಿಲ್ಲ ಸರ್, ಅವ್ರು ಏನು ಕಂಡೀಷನ್ ಆಗ್ತಾರೆ ಅದ್ರ ಮೇಲೆ ನಾವು ಸಿದ್ಧ ಇದ್ದೀವಿ ಸರ್. ಇನ್ನೊಂದು ಸರ್, ಈಗ ಪ್ರವಾಸೋದ್ಯಮ ಇಲಾಖೆ ಕಣ್ಣಿಂದ ನಮ್ಗೆ ಯಾವುದು ಹೋಮ್ ಸ್ಟೇ ಆಗಲಿ ಯಾವುದೋ ಒಂದು ದಾರಿ ಮಾಡಿಕೊಟ್ರೆ ಒಂದು ಇನ್ಕಮ್ ಆಗ್ತದೆ ಸರ್. ಈಗ ನಮ್ಮ ಸರ್ಕಾರಕ್ಕೆ ಯಾವುದೋ ಆಗಲಿ ಇಷ್ಟು ರೂಮ್ ಒಂದು ರೂಮ್ಗೆ ಇಷ್ಟಪ್ಪ ಇಷ್ಟಪ್ಪ ಅಂತ ಒಂದು ಟ್ಯಾಕ್ಸ್ ಇದು ಮಾಡಿ ಒಂದು ಇದು ದಾರಿ ಆಗ್ತದೆ ಸರ್. ಬಡವ್ರಿಗೆಲ್ಲರಿಗೆ ಅತಿ ಸಣ್ಣ ರೈತರಿಗೆ, ರೈತರ ಎದುರ ಒಂದು 1/2 ಎಕರೆ 3/4 ಎಕರೆ ಸಣ್ಣ ಸಣ್ಣ ಅದ್ರಾಗ ಗುಡ್ಡ ಗುವು ಜಾಸ್ತಿ ಅದಾವೆ, ಅದ್ರಾಗ ಭೂಮಿ ಕಡಿಮೆ ಇದೆ, ಸಣ್ಣ ಸಣ್ಣ ಭೂಮಿ ಅದ್ರಾಗ ಏನೊಂದು ಗುಡಿಸಲಿ ಹಾಕ್ಯಂದು ಜೀವನ ಮಾಡಕತ್ತಾರ ಸರ್. ಅದಕ್ಕೆ ಸರ್ ನಾನು ಏನಂದರೆ, ಕರ್ನಾಟಕ ಸರ್ಕಾರ ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಆಮೇಲೆ ನಮ್ಮ ಪ್ರಾಧಿಕಾರ ಅವರು ನಮ್ಮ ಇವರು ಟೂರಿಸಮ್ನವ್ರಿಗೆ ನಮ್ಗೆ ಏನಂತ ರಿಕ್ವೆಸ್ಟ್ ಮಾಡ್ತೀನಿ ಸರ್, ದಯಮಾಡಿ ಒಂದು ದಾರಿ ಮಾಡಿಕೊಡ್ರಿ. ಆಮೇಲೆ ಇನ್ನೊಂದಂತಂದರೆ ನಮ್ಮ ಭಾಗದಲ್ಲಿ ಗ್ರಾಮಠಾಣ ಇಲ್ಲ ಸರ್. ಗ್ರಾಮಠಾಣ ಒಂದು ಕಡೆಗಿದೆ, ನಮ್ಮ ಊರು ಒಂದು ಕಡೆಗಿದೆ, ಯಾಕಂದರೆ ಜನಸಂಖ್ಯೆ ಬೆಳೆದಿದೆ ಸರ್. ಅದಕ್ಕೆ ದಯಮಾಡಿ ಒಂದು ಗ್ರಾಮಠಾಣ ಒಂದು ಅರ್ಜೆಂಟಾಗಿ ಒಂದು ವ್ಯವಸ್ಥೆ ಮಾಡಿ. ಅದಕ್ಕೆ ಸ್ವಾಮಿತ್ವ ಅಂತೂ ಯಾವುದು ಸ್ಕೀಮ್ ಬಂದೈತೆ ಸರ್, ಅದು ಇನ್ನೂ ಪೂರ್ತಿ ಆಗ್ತಾ ಇಲ್ಲ ಸರ್. ಅದಕ್ಕೆ ಭಾಳ ಆ ಪ್ರೋಸೆಸ್ ಭಾಳ ಸ್ಲೋ ಐತೆ ಸರ್. ಈಗ ಅವ್ರೇನಂತಾರೆ ಸರ್, ಕನಿಷ್ಠ ಅವರು 11B ತಾಂಬರಿ ಅಂತಾರೆ ಸರ್. ಈಗ 11B ಯಾರ ಹತ್ರ ಇಲ್ಲ ಸರ್, 11B ಇಲ್ಲ, 9-11 ತಾಂಬಾರ ಅಂತ ಹಾಕಿದ್ರೆ ಸರ್. ಈಗ 11B ಐತೆ ನಮ್ಮ ಹತ್ರ, 9-11 ಇದ್ದರೆ ಕೆಲಸ ಆಗ್ತೈತೆ ಸರ್. ಅದೊಂದು ಪ್ರಾಬ್ಲಮ್ ಐತೆ ಸರ್.
ಇನ್ನೊಂದೇನಂದ್ರೆ ಖಾತಾವತರ ಮೇಲೆ 11B ಮೇಲೆ ನಮ್ಗೆ ಏನನ್ನ ದಾರಿ ಮಾಡಿಕೊಡ್ರಿ ಅಂತ ನಮ್ಮ ಜಿಲ್ಲಾಧಿಕಾರಿ, ನಮ್ಮ ಪ್ರಾಧಿಕಾರಿ ಕಮಿಷನರ್ ಸರ್ಗೆ, ಆಮೇಲೆ ನಮ್ಮ ಟೂರಿಸಂ ಕಮಿಷನರ್ಗೆ, ಆಮೇಲೆ ಕರ್ನಾಟಕ ಸರ್ಕಾರಗೆ ಒಂದು ರಿಕ್ವೆಸ್ಟ್ ಮಾಡಕತ್ತೀವಿ. ನಮ್ಗೆ ಏನೇನಂತ ಅದೇ ಅದರ ಮೇಲೆ 11B ಮೇಲೆ ಯಾವುದೋ ಒಂದು ದಾರಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಸರ್. ಎಲ್ಲರ ಕಡೆಯಿಂದ ಎಲ್ಲರಿಗೆ ತಿಳಿಸಿದಾರ ಜನಗಳು, ಇದೇ ನಮ್ಮದು, ಇದೇ ನಮ್ಮ ರೆಸ್ಟೋರೆಂಟು, ಇಲ್ಲೇ ನಾವು ಜನ ಬಂದವರಿಗೆ ಊಟ ಉಪಚಾರ ಮಾಡಲು. ಸರ್, ಈ ಪ್ರವಾಸ ಉದ್ಯಮ ನಾವು ನಡೆಸ್ತಾರೋದ್ರಿಂದ ನಾವು ಸೆಲ್ಫ್ ಎಂಪ್ಲಾಯ್ಡು, ನಮಗೆ ಇನ್ನೊಬ್ಬರು ಎಂಪ್ಲಾಯ್ಮೆಂಟ್ ಕೊಡೋದು ಬೇಕಾಗಿಲ್ಲ. ನಾವು ಸೆಲ್ಫ್ ಎಂಪ್ಲಾಯ್ಡು, ನಮ್ಮ ಜೊತೆಗೆ ಇನ್ನೊಂದು 4-5 ಜನ ಎಂಪ್ಲಾಯ್ಮೆಂಟಲ್ಲಿ ಸಿಗುತ್ತೆ. ಆ 4-5 ಜನ ಸಿಗೋದಲ್ಲದೆ 4-5 ಜನ ಕುಟುಂಬ ಸರ್, ಇದು 4-5 ಜನ ಕುಟುಂಬದವ್ರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿ ಹಾಲ್ ಮಾರೋರು, ರೇಷನ್ ಅವರು, ಆಟೋದವರು, ಬೋಟ್ನವರು, ಇವ್ರಿಗೆಲ್ಲ ಎಕಾನಮಿ ವೈಸ್ ಎಲ್ಲ ಫ್ಲಕ್ಚುಯೇಷನ್ ಸಿಗುತ್ತೆ, ಎಲ್ಲರಿಗೆ ಅನುಕೂಲ ಸಿಗುತ್ತೆ. ನಮ್ಮನ್ನ ಈಗ ಮಾಡ್ತಿರೋದು ಇದು ನನ್ನಿಂದ ಅಲ್ಲ ಸರ್, ಮುಂಚೆ ನಮ್ಮ ಹಿರಿಯರು ನಡ್ಸ್ಕೊಂಬಂದಿರೋದು, ಅವ್ರು ನಡ್ಸ್ಕೊಂಬಂದಿದ್ದನ್ನ. ಆವಾಗ ಕಮರ್ಷಿಯಲ್ ಇದ್ದಿಲ್ಲ, ಇವಾಗ ಕಮರ್ಷಿಯಲ್ ಆಗಿದೆ ಸರ್, ಒಪ್ಪಣ ಕಮರ್ಷಿಯಲ್. ನಾವು ಒಟ್ಟಪಾಡಿಗೆ ಮಾಡ್ತಾ ಇರೋದು, ಈಗ ಬಂದಿರ್ತಕ್ಕಂಥ ಅತಿಥಿಗಳಿಗೆ ನಾವು ಸತ್ಕಾರ ಮಾಡ್ತಾ ಇದ್ದೀವಿ, ನಾವು ದುಡ್ಡು ಚಾರ್ಜ್ ಮಾಡ್ತಾ ಇದ್ದೀವಿ, ಅದಕ್ಕೆ ತಕ್ಕಂಗೆ ಅದಕ್ಕೆ ಅವ್ರಿಗೆ ಫುಡ್ ಕೊಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಇಲ್ಲಿ ಬಂದಿರತಕ್ಕಂಥವ್ರಿಗೆ ನಾವು ಇಲ್ಲಿ ಇತಿಹಾಸ ತಿಳಿಸ್ತಾ ಇದ್ದೀವಿ, ಆಮೇಲೆ ಈ ರೈತಕ್ಕೆ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲ ದಯವಿಟ್ಟು ಮಾಧ್ಯಮದವರು ಐಷಾರಾಮಿ ರೆಸಾರ್ಟ್ ಅಂತ ಮಾತ್ರ ದಯವಿಟ್ಟು ಬರಿಬೇಡ್ರಿ ಸರ್, ಬಂದು ನೋಡಿರಿ ಇಲ್ಲಿ ಐಷಾರಾಮಿ ಏನಿದೆ ಅಂತ ನೋಡಿರಿ. ನಾವಿಲ್ಲಿ ಬಂದಾಗ ಈ ಜಾಗದಲ್ಲಿ ನಾವು ಟೆಂಟ್ ಹಾಕ್ತೀವಿ ಸರ್, ಈ ಕೋವಿಡ್ ಬಂದಿದ್ದರಿಂದ ನಾವು ಟೆಂಟ್ ಕೂಡ ಹಾಕ್ತಾ ಇಲ್ಲ, ನಾವಿನ್ನ ಸ್ಟಾರ್ಟ್ ಮಾಡಿಲ್ಲ ಸರ್, ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಈ ಕೋವಿಡಿಂದ ಓಪನ್ ಮಾಡಿ ಕೂತ್ಕೊಂಡ್ರೆ ಲೇಬರ್ ಚಾರ್ಜಸ್, ಅವ್ರಿಗೆ ಸಂಬಳ ಕೊಡಲೇಬೇಕು, ನಮ್ಮದು ನಡಿಲಿ ಬಿಳಿ ಸಂಬಳ ಕೊಡಬೇಕು, ಇವೆಲ್ಲ ಅನನುಕೂಲ ಭಾಳ ಇದಾವೆ. ಆಮೇಲೆ ಈ ವಾರಕ್ಕೆ ಒಂದೇ ದಿನ ನಡೀತಾರೆ, ಆ ಶನಿವಾರ ಒಂದೇ ದಿನ ನಮಗೆ ಗೆಸ್ಟ್ಗಳು ಬರ್ತಾರೆ. ಈ ಕೋವಿಡ್ ಎಲ್ಲ ದೇವರಲ್ಲಿ ಬೇಗ ಸರಿಯಾಗ್ಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಮೊನ್ನೆ DC ಸಾಹೇಬರಿಗೆ, ಟೂರಿಸಂ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಅಂತ ಹೇಳ್ತಾರೆ. ಯಾಕಂದರೆ ಅಕ್ರಮವಾಗಿ ನಾವು ಕಟ್ಟಿರೋ ರೆಸಾರ್ಟ್ಗಳು, ಐಷಾರಾಮಿ ರೆಸಾರ್ಟ್ಗಳು ಅಂತೇಳಿ ಇಷ್ಟು ದಿನ ಏನು ಮೀಡಿಯಾ ಹೇಳ್ತಿತ್ತಲ್ಲ, ಅದು ಐಷಾರಾಮಿ ರೆಸಾರ್ಟ್ಗಳಲ್ಲ, ಸಣ್ಣ ಪುಟ್ಟ ಹೋಮ್ಸ್ಟೇಗಳು ಮಾಡ್ಕೊಂಡಿದ್ದೀವಿ, ಲೋಕಲ್ ಎಂಪವರ್ಮೆಂಟ್ ಮಾಡ್ತಿದ್ದೀವಿ. ಲೋಕಲಾಗಿ ನಮ್ಮ ವರ್ಕರ್ಸ್ ಕೂಡ ಇದೇ ಹಳ್ಳಿ ಊರವ್ರು ಇರ್ತಾರೆ, ಅವರಿಗೆ ಒಂದು ಎಂಪವರ್ಮೆಂಟ್ ಕೊಡ್ತಿದ್ದೀವಿ. ನಮಗೇನೆಂದರೆ ಈ ಪ್ರಾಧಿಕಾರದಿಂದ ನಮಗೆ ಕಾನೂನುಬದ್ಧವಾಗಿ ನಾವು ಮಾಡಿಕೊಳ್ಳೋಣ ಅಂದರೆ ಸಿಂಗಲ್ ವಿಂಡೋ ಪೇಜಲ್ಲಿ ಇಲ್ಲ, ಯಾವುದಕ್ಕೆ ಆಗಲಿ ಅವರು ಭಾಳ ತೊಂದರೆ ಕೊಡ್ತಾರೆ. ಇವಾಗ ನಮ್ಮ ಅಕ್ರಮವನ್ನು ಸಕ್ರಮ ಮಾಡ್ತೀನಿ ಅಂತೇಳಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಭಾಳ ಇದರಿಂದ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ರೆಗ್ಯುಲರೈಸ್ ಮಾಡಿಕೊಡ್ತೀವಿ ಅಂತೇಳಿ. ಭಾಳ ಖುಷಿ ಆಗಿದೆ. ಅದು ತುಂಬ ಚಾರ್ಜ್ ಮಾಡ್ತಾರೆ ಆ ಥರ ಅಂತ ಹೇಳ್ತಾರೆ. ಈ ನಾರ್ಮಲ್ ಗುಡಿಸಲು ನಪ್ಪ ಡೇಗೆ ಕಮ್ಮಿನೇ ಇರುತ್ತೆ ರೇಟ್, ಇದೇನು ಜಾಸ್ತಿ ಏನಿರಲ್ಲ. ಸೊ ಹಾಂ, ಹೊರಗಡೆಯಿಂದ ಏನು ನ್ಯೂಸ್ ಅಂದರೆ ಇದು ಫುಲ್ಲು ಹೆವಿ ಕಾಸ್ಟ್ಲಿ ಆಗಿರುತ್ತೆ, ತುಂಬ ಚಾರ್ಜ್ ಮಾಡ್ತಾರೆ. ಲೋಕಲ್ಸ್ಗೆ ಅಲೋ ಇಲ್ಲ, ಲೋಕಲ್ಸಿಗೆ ಅದು ಅಲೋ ಇಲ್ಲ, ರೆಸ್ಪೆಕ್ಟ್ ಇರಲ್ಲ ಅಂತಂದೆಲ್ಲ ಹೇಳ್ತಿರ್ತಾರೆ. ಸೊ ಅದೆಲ್ಲ ಸುಳ್ಳು. ಸೊ ಎಲ್ಲರಿಗೂ ನಾವು ಬೇರೆ ಟೂರಿಸ್ಟಿಗೆ ಯಾವ ಥರ ನೋಡ್ತಿರ್ತೀವಿ ಎಲ್ಲರಿಗೂ ಅದೇ ಥರ ಟ್ರೀಟ್ ಮಾಡ್ತಾರೆ. ಆಮೇಲೆ ವರ್ಕರ್ಸ್ ಎಲ್ಲ ತುಂಬ ಜನ ಹೆಲ್ಪ್ ಆಗುತ್ತೆ ವರ್ಕರ್, ಇವಾಗ ಕೊರೋನಾದಿಂದ ವರ್ಕರ್ಸ್ ಕೂಡ ಜಾಸ್ತಿ ವರ್ಕ್ ಇಲ್ಲ. ಆಮೇಲೆ ಇನ್ನು ಸಿದ್ಧಿಕವ್ರಿಗಾಗಲಿ ಒಂದು ಗೆಸ್ಟ್ ಹೌಸಿಂದ ಏನಿಲ್ಲ ಅಂದ್ರೆ ಒಂದು 15-20 ಜನಗಳಿಗೆ ವರ್ಕ್ ಸಿಗುತ್ತೆ. ಸಣ್ಣ ಚಿಕ್ಕಪುಟ್ಟ ರೂಮ್ಗಳು ಹಾಕ್ಕೊಂಡು ಒಂದು ರೆಸ್ಟೋರೆಂಟ್ ಮಾಡಿಕೊಂಡು ಊಟ ಇದು ಕೊಟ್ಕೊಂಡು ಬಾಳೆ ಮಾಡಿದ್ದೀವಿ. 2 ವರ್ಷ ಆಯಿತು ಕೊರೋನಾ ಬಂದು, ಭಾಳ ದುಃಖ ಪಡ್ತಿದ್ದೀವಿ. ನಮಗೆ ಇದು ಈ ಪ್ರಾಬ್ಲಮ್ಲಿಂದ ನಮ್ಗೆ ಎಲ್ಲಿ ಮಾಡೋಕ್ಕೂ ಚಾನ್ಸಸ್ ಇಲ್ಲ, ನಮ್ಗೆ ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನಮಗೆ ಇದ್ರ ಮಾಹಿತಿ ನಮಗೆ ಗೊತ್ತಿದೆ ಅಷ್ಟೇ, ಊಟದ್ದು ರೂಮಿಂದು ನಮಗೇನು ಇದೆ ಇದೆಯಲ್ಲ ಇದು ಮಾತ್ರ ನಮಗೆ ಗೊತ್ತಿದೆ. ಇದನ್ನು ಬಿಟ್ಟರೆ ಬೇರೆ ನಮಗೇನು ಗೊತ್ತಿಲ್ಲ. ನಾವು ರೈತಿಗೆ ಮಾಡಿದ್ದೀವಿ, ಅದರಲ್ಲಿ ನಮಗೆ ಲಾಸ್ ಆಗ್ತಾನೆ ಬಂದಿದೆ, ಅದರ ನಂತರ ಇದನ್ನು ಮಾಡ್ಕೊಂತ ಬಂದಿದ್ದೀವಿ. ಇದರಿಂದ ನಾವೇನು 4 ರೂಪಾಯಿ ದುಡ್ಕೊಂತ 4 ಮಂದಿನ ನಮ್ಮ ಹತ್ರನೂ ಕೆಲಸಕ್ಕೆ ಸೇರಿಕೊಂಡು 4-10 ಮಂದಿಗೆ ಹೆಲ್ಪ್ ಆಗ್ತಾ, ಇವಾಗ ಕಿರಾಣಿ ಆಗಿರ್ಬೋದು, ಆಮೇಲೆ ಆಟೋದವ್ರು ಆಗಿರ್ಬೋದು, ರೇಷನ್ ಇದು ಕಾಯಿಗಡ್ಡೆ ಅವ್ರಿಗೆ ಆಗಿರ್ಬೋದು, ಆಮೇಲೆ ವರ್ಕರು ಕೆಲಸ ಮಾಡೋರಿಗೆ, ಈಗ ನಮ್ಮ ಹತ್ರ 3-4 ಮಂದಿ ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ದಾರೆ ದಿನನಿತ್ಯ, ಹಂಗೆ ಕೆಲಸ ಕೊಟ್ಕೊತಾನೆ ನಾವು ಬಂದಿದ್ದೀವಿ. ಯಾಕಂದರೆ ನಾವು 1 ರೂಪಾಯಿ ದುಡ್ಕೊತೀವಿ, ಅವ್ರಿಗೂ 1 ರೂಪಾಯಿ ಕೊಡ್ತಿದ್ದೀವಿ. ದಯವಿಟ್ಟು ಇದನ್ನು ನಮಗೆ ಮಾನ್ಯತೆಯಿಂದ ನಮಗೆ ಒಂದು ದಾರಿ ಮಾಡಿಕೊಡ್ಬೇಕಂತಂದು ಕೇಳ್ಕೊಳ್ತಿದ್ದೀವಿ.